ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವಾಗಂತೂ ದಪ್ಪ ಆಗೋದು, ವೆಯ್ಟ್ ಜಾಸ್ತಿ ಆಗೋದು ಒಂದು ದೊಡ್ಡ ರೋಗ ಅಂತಲೇ ಅನ್ಬೋದು. ತುಂಬ ಜನಕ್ಕೆ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಇಷ್ಟು ದಪ್ಪ ಆಗಿದ್ದೀವಿ, ಹೇಗಪ್ಪ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿ ತುಂಬಾ ತಲೆಬಿಸಿ ಆಗುತ್ತೆ. ಇದಕ್ಕಿಂತಾಗಿ ತೋಳುಗಳೆಲ್ಲ ದಪ್ಪ ಆಗಿಬಿಟ್ಟಿರುತ್ತೆ, ಜೊತೆಗೆ ಡಬಲ್ ಚಿನ್ ಆಗಿರುತ್ತೆ, ಕುತ್ತಿಗೆ ದಪ್ಪ ಆಗಿರುತ್ತೆ, ಮುಖನೂ ಒಂಥರ ಶೇಪ್ಲೆಸ್ ಆಗಿ ವೇಸ್ಟ್ ಸೈಜ್ ಜಾಸ್ತಿ ಆಗಿರುತ್ತೆ. ತುಂಬ ಫ್ಯಾಟ್ ಆಗಿಬಿಟ್ರೆ ಯಾವುದೇ ಡ್ರೆಸ್ ಬರುತ್ತಿರೋದಿಲ್ಲ, ಅದ್ರ ಜೊತೆಗೆ ನಮ್ಮ ಬಾಡಿ ಶೇಪ್ ಸಹಿತ ಚೇಂಜ್ ಆಗಿಬಿಡುತ್ತೆ, ಮತ್ತು ಫೇಸಲ್ಲಿ ಚಾರ್ಮ್ ಸಹಿತ ಇರೋದಿಲ್ಲ. ಅದು ಯಾಕೆ ಹಾಗಾಗತ್ತೆ ಅಂದರೆ ನಾವು ಯೋಚನೆ ಮಾಡದೆ ತಿನ್ನುವಂಥ ಆಹಾರ ಪದಾರ್ಥದಿಂದ ಹೀಗಾಗತ್ತೆ. ಈಗಂತೂ ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳು ಸಿಕ್ಕಾಪಟ್ಟೆ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ತಿಂತೀವಿ. ಆಮೇಲೆ ಗೊತ್ತಾಗೋದು ನಾವು ದಪ್ಪ ಆದಾಗ, ನಮ್ಮ ಬಾಡಿಯ ತೂಕ ಜಾಸ್ತಿ ಆದಾಗ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಈ ಜಾಸ್ತಿ ಆಗೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ರಾತ್ರಿಯೆಲ್ಲ ನಿದ್ದೆ ಬಿಡೋದು ಮತ್ತು ತುಂಬ ಟೆನ್ಷನ್ ಮಾಡ್ಕೊಳೋದು, ಅದು ಸಹಿತ ವೆಯ್ಟ್ ಜಾಸ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ತುಂಬಾ ವೆಯ್ಟ್ ಜಾಸ್ತಿ ಆಗಿಬಿಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಉಪವಾಸ ಇರ್ತೀವಿ. ಆಮೇಲೆ ನೀವೇನು ಮಾಡ್ತೀರಾ, ಒಂದು ಯೋಚನೆ ಮಾಡ್ತೀರಾ, ಯಾರೋ ಹೇಳಿದಾರೆ ಅಂತೇಳಿ ಟ್ಯಾಬ್ಲೆಟ್ಸ್ಗಳನ್ನು ತೊಗೊತೀರಾ, ಮತ್ತು ಪೌಡ್ರ್ಗಳನ್ನು ತೊಗೊತೀರಿ, ವೆಯ್ಟ್ ಲಾಸ್ ಆಗುವಂಥ ಪೌಡ್ರ್ಗಳು ಬರ್ತಾ ಇದೆ ಅದನ್ನು ತೊಗೊತೀರಾ. ಇದನ್ನೆಲ್ಲ ಟ್ರೈ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ನೀರಿನಂಶ ಕಡಿಮೆ ಆಗುತ್ತೆ, ವಿನಃ ವೆಯ್ಟ್ ಲಾಸ್ ಆಗೋದು. ನಮ್ಮ ದೇಹ 70% ನೀರಿನಿಂದ ಕೂಡಿದೆ. ನಾವು ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ಮತ್ತು ಪೌಡ್ರ್ಗಳನ್ನು ತಗೊಳೋದ್ರಿಂದ ದೇಹದಲ್ಲಿರುವ ನೀರು ಒಣಗತ್ತೆ, ವಿನಃ ನಮ್ಮ ದೇಹ ನಿಜವಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ. ಮತ್ತು ನಾವು ಇವುಗಳನ್ನು ನಿಲ್ಲಿಸಿದಾಗ ನಮ್ಮ ದೇಹ ಯಥಾಪ್ರಕಾರವಾಗಿ ಮೊದಲು ನೀವು ಹೇಗಿದ್ರು ಅದೇ ರೀತಿ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಹೊಟ್ಟೆನೂ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಆದ್ದರಿಂದ ದೇಹದಲ್ಲಿ ನೀರನ್ನು ಒಣಗಿಸುವಂತಹ ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ಯೂಸ್ ಮಾಡೋ ಬದಲು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುವಂತಹ ಹೋಮ್ ರೆಮಿಡಿಯನ್ನು ಹೇಳ್ತೀನಿ. ತುಂಬಾ ಸೂಪರ್ ಆದಂಥ ಮನೆ ಮದ್ದಿದು. ಈ ಮನೆ ಮದ್ದು ನೋಡೋಕ್ಕಿಂತ ಮೊದಲು ನೀವು ಒಂದು ಲೈಕ್ ಕೊಡಲೇಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಮುಂದೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಫಸ್ಟು ಅಗಸೆ ಬೀಜ ತೊಗೊಳ್ಳೋಣ. ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ. ಅಗಸೆ ಬೀಜ ಯಾಕೆ ಅಂತ ಅಂದರೆ, ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಹಸು ಕಡಿಮೆ ಆಗುತ್ತೆ. ಅಂದರೆ ತುಂಬ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ, ಈಗ ತುಂಬ ದಪ್ಪ ಇರೋರು ತುಂಬ ತಿಂತಾ ಇರ್ತಾರೆ, ಅದನ್ನು ಕಡಿಮೆ ಮಾಡುತ್ತೆ. ಯಾವಾಗಲೂ ಹೊಟ್ಟೆ ತುಂಬದಂಗೆ, ಅಂದರೆ ನಿಮಗೆ ಆತುರ ಇರುತ್ತೆ ತಿನ್ನಬೇಕು ಅನ್ನೋದು, ಅದನ್ನು ಇದು ಕಡಿಮೆ ಮಾಡುತ್ತೆ. ಅಗಸೆ ಬೀಜ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಮತ್ತು ಹೃದಯಕ್ಕೆ ತುಂಬ ಒಳ್ಳೆಯದು. ಇದು ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ಮತ್ತು ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು ಅಗಸೆ ಬೀಜ, ಮತ್ತು ನಮ್ಮ ದೇಹದ ಬೋನ್ಸ್ಗಳು ಗಟ್ಟಿಯಾಗುತ್ತೆ. ನೆಕ್ಸ್ಟ್ ನಾವು ಅಜ್ವಾನ ತಗೊಳ್ಳೋಣ. ಅಜ್ವಾನ ಅಂತೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ನಮ್ಮ ಮೆಟಾಬಾಲಿಕ್ ರೇಟ್ ಹೈ ಆಗುತ್ತೆ. ಅದರಿಂದ ನಾವು ಅಜ್ವಾನ ತಿನ್ನಬೇಕು. ಯಾರಿಗೆ ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೋ ಅವಾಗ ನಮ್ಮ ದೇಹದಲ್ಲಿ ತಿಂದಂಥ ಆಹಾರದಿಂದ ಆಗುವಂಥ ಕೊಬ್ಬು ಅಥವಾ ಬಜ್ಜು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾವು ಸೋಂಪಕಾಳು ತೊಗೊಳ್ಳೋಣ. ಸೋಂಪಕಾಳು ದೇಹಕ್ಕೆ ತುಂಬಾ ಒಳ್ಳೆಯದು, ಮತ್ತು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಯಾರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಮತ್ತು ಹೊಟ್ಟೆ ಸ್ವಲ್ಪ ಮುಂದೆ ದಪ್ಪ ಆಗಿ ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಅದು ಸಹಿತ ಕಡಿಮೆ ಆಗುತ್ತೆ. ಟೆನ್ಷನ್ ಮಾಡಿಕೊಂಡ್ರೂ ಸಹಿತ ವೆಯ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೆಲವರು ವೆಯ್ಟ್ ಜಾಸ್ತಿ ಆಗಿರ್ತಾರೆ, ಅಯ್ಯೋ ವೆಯ್ಟ್ ಜಾಸ್ತಿ ಆದೆ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಇನ್ನೂ ಜಾಸ್ತಿ ವೆಯ್ಟ್ ದಿನದಿಂದ ದಿನಕ್ಕೆ ರೈಸ್ ಆಗ್ತಾ ಹೋಗುತ್ತೆ. ಅದರಿಂದ ಟೆನ್ಷನ್ ಮಾಡಿಕೊಂಡ್ರೂ ಸಹಿತ ವೆಯ್ಟ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಮಾಡ್ಕೊಬಾರ್ದು. ಆದರೆ ಈ ಸೊಂಪಕಾಳು ತಿನ್ನೋದ್ರಿಂದ ಟೆನ್ಷನ್ನು ಕಡಿಮೆ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗ್ತೀರಾ, ಆಮೇಲೆ ಮನಸ್ಸು ಚಂಚಲ ಆಗಿ ತುಂಬ ತಿನ್ನಬೇಕು ತಿನ್ನಬೇಕು ಅನಿಸ್ತಿರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅಂದರೆ ಚಂಚಲ ಮನಸ್ಸನ್ನು ನಿಗ್ರಹದಲ್ಲಿಡಲಿಕ್ಕೆ ಈ ಸೊಂಪಕಾಳು ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾವು ಮೈನ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಕಾಳು ಜೀರಿಗೆ. ಈ ಕಾಳು ಜೀರಿಗೆ ತಿನ್ನೋದ್ರಿಂದನೇ ವೆಯ್ಟ್ ಬೇಗ ಕಡಿಮೆ ಆಗೋಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರಾಪರ್ಟೀಸ್ ತುಂಬ ಇದೆ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ದೇಹದ ಕೊಬ್ಬನ್ನು ಚೆನ್ನಾಗಿ ಬರ್ನ್ ಮಾಡುತ್ತೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಮತ್ತು ಶುಗರ್ ಪೇಷೆಂಟಿಗೆ ತುಂಬ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ ಮತ್ತು ಶುಗರನ್ನು ಕಂಟ್ರೋಲ್ ಇರುವಂತೆ ಮಾಡುತ್ತೆ. ಇನ್ನು ಇದಿಷ್ಟು ಇನ್ಗ್ರೀಡಿಯೆಂಟ್ಸನ್ನು ನಾವು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನು ಹುರಿತಾನೆ ಮನೇಲಿ ಕೂತ್ಕೊಂಡು ಈಸಿಯಾಗಿ ಹಣ ಗಳಿಸುವಂಥ ಒಂದು ಆ್ಯಪ್ ಬಗ್ಗೆ ಹೇಳ್ತೀನಿ. ಅದು ಯಾವುದು ಅಂದರೆ Shop 101 ರೀಸೆಲಿಂಗ್ ಪ್ಲಾಟ್ಫಾರಮ್. ನೀವು ಕೂಡ Shop 101 ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಿಂಗಳಿಗೆ 25,000 ರೂಪಾಯಿಯಷ್ಟು ಹಣವನ್ನು ಗಳಿಸ್ಬೋದು. ನೀವು ಮನೆಯಿಂದನೇ ಅಥವಾ ನೀವು ಎಲ್ಲಿರ್ತಿರೋ ಅಲ್ಲಿಂದಲೇ ಈ ರೀಸೇಲಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಹಣವನ್ನು ಗಳಿಸ್ಬೋದು. ಇದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ Shop 101 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಆಮೇಲೆ ರೀಸೆಲ್ಲರ್ ಆಗಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಹಾಗೂ ನಿಮ್ಮದೇ ಆದ ಸ್ಟೋರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಹೀಗೆ ನೀವು ರಿಜಿಸ್ಟರ್ ಆದಮೇಲೆ ನೀವು ಆಯ್ಕೆ ಮಾಡಿದ ಪ್ರಾಡಕ್ಟನ್ನು ಇನ್ಸ್ಟಾಗ್ರಾಮ್ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಈ ಥರ ಎಲ್ಲೆಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೋ ಅವರಿಗೆಲ್ಲ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಲಿಂಕನ್ನು ಶೇರ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಈ ಲಿಂಕನ್ನು ಶೇರ್ ಮಾಡಿದ್ಮೇಲೆ ಅವರು ಪ್ರತಿಯೊಂದು ವಸ್ತುಗಳನ್ನು ಬೈ ಮಾಡ್ತಾ ಬರ್ತಾರೆ. ಆವಾಗ ನಿಮ್ಮ ಪ್ರತಿಯೊಂದು ಸೇಲ್ ಮೇಲೂ ನಿಮಗೆ ಆ್ಯಡ್ ಮಾಡಿದ ಮಾರ್ಜಿನ್ ಅಮೌಂಟ್ ನಿಮಗೆ ಸಿಗತ್ತೆ. ಪ್ರತಿದಿನ ನೀವು ಒಂದೆರಡು ಗಂಟೆ ಈ ಕೆಲಸ ಮಾಡಿದ್ರೆ ಸಾಕು, ಆರಾಮಾಗಿ ನಿಮಗೆ ತಿಂಗಳಿಗೆ 25,000 ರೂಪಾಯಿವರೆಗೂ ಹಣವನ್ನು ನೀವು ಮನೇಲಿ ಕುತ್ಕೊಂಡೇ ಹಣ ಗಳಿಸ್ಬೋದು. ಶಾಪ್ 101 ಭಾರತದ ಅತ್ಯಂತ ನಂಬಿಕೆ ರೀಸೆಲಿಂಗ್ ಆಪ್ ಆಗಿದೆ. ಈ ನೆಟ್ವರ್ಕ್ನಲ್ಲಿ 9 ಮಿಲಿಯನ್ಗೂ ಅಧಿಕ ಜನ ಇದರ ಲಾಭವನ್ನು ಪಡಿತಿದ್ದಾರೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಫರಲ್ ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ನೀವು ಶಾಪ್ 101 ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ತಕ್ಷಣ ನೀವು ಶಾಪ್ 101 ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರಾರಂಭದ ಬೋನಸನ್ನು ಇವತ್ತೇ ಪಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೇಲಿ ಇದ್ಕೊಂಡೇ ನಾವು ಹಣವನ್ನು ಗಳಿಸ್ಬೋದು ಅಂತ ಹೇಳಿ. ನೆಕ್ಸ್ಟ್, ಇದು ತಣ್ಣಗಾದ್ಮೇಲೆ ನಾವು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನ ನೈಸಾಗಿ ಪುಡಿ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ನೀವು ಒಂದ್ಸಲ ಈ ಪುಡಿ ಮಾಡಿಟ್ಕೊಂಡ್ರೆ ನೀವು ಒಂದು 30 ಡೇಸ್ ಯೂಸ್ ಮಾಡೋವಷ್ಟು ಮಾಡಿಟ್ಕೊಳ್ಳಿ. ಇದನ್ನು ಹೇಗೆ ತೊಗೊಳೋದು ಅಂತ ಇವಾಗ ನೋಡೋಣ ಬನ್ನಿ. ಉಗುರು ಬೆಚ್ಚಗಿಂತ ಜಾಸ್ತಿ ಅಂದರೆ ನೀವು ಸಹಿಸ್ಕೋಬೇಕು, ಅಷ್ಟು ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು. ಅಷ್ಟು ಬಿಸಿ ನೀರಿಗೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ 1 ಸ್ಪೂನ್ ಪೌಡ್ರನ್ನು ನೀವು ಈ ನೀರಿಗೆ ಹಾಕ್ಕೋಬೇಕು. ಅಂದರೆ ನಿಮ್ಮ ಕುಡಿಯೋಕ್ಕೆ ಬಿಸಿ ಬಿಸಿಯಾಗಿ ಸಿಪ್ ಸಿಪ್ ಥರ ಕುಡಿಬೇಕು, ಟೀ ಥರ ಕುಡಿಬೇಕು. ಅದಕ್ಕೋಸ್ಕರ ನೋಡಿ, 1 ಸ್ಪೂನ್ ಪೌಡ್ರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು 1/2 ಲಿಂಬೆಹಣ್ಣನ್ನು ಬೇಕಾದರೆ ಹಾಕ್ಕೋಬೋದು. 1/2 ಲಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾರಿಗೆ ಆ್ಯಸಿಡಿಟಿ ಇದೆ, ಹೊಟ್ಟೆಲಿ ಒಂಥರ ಸಂಕಟ ಆಗ್ತಿರುತ್ತೆ, ವಾಮಿಟ್ ಬಂದಂಗೆ ಆಗ್ತಿರುತ್ತೆ, ಕೆಲವ್ರಿಗೆ ಮಾರ್ನಿಂಗ್ ಇದು ಕುಡಿದ್ರೆ, ಅಂಥವರು ಲಿಂಬೆಹಣ್ಣು ಬೇಡ, ಹಾಗೆ ಕುಡಿರಿ. ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ. ಶುಗರ್ ಪೇಷಂಟ್ ಇರೋರು ಜೇನುತುಪ್ಪ ಬೇಡ. ನಾ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದಾದ್ಮೇಲೆ 1 ಗಂಟೆ ಬಿಟ್ಟು ನೀವು ಟಿಫನ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಯಾವಾಗ ತೊಗೋಬೇಕು ಅಂದರೆ ಮಧ್ಯಾಹ್ನ ಊಟ ಆಗಿ 1/2 ಗಂಟೆ ಆದಮೇಲೆ ಮತ್ತೆ ನೀವು ಸೇಮ್ ಇದೇ ಮೆಥಡ್ 1 ಸ್ಪೂನು ಬಿಸಿನೀರಿಗೆ ಹಾಕಿ ಟೀ ಟೈಪ್ ನೀವು ಕುಡಿಬೇಕಾಗತ್ತೆ. ಈ ಮೆಥಡನ್ನು ಮಾಡೋದ್ರಿಂದ ಯಾರಿಗೆ ಆ್ಯಸಿಡಿಟಿ ಇದೆ, ಡೈಜೆಷನ್ ಆಗ್ತಿರೋದಿಲ್ಲ ತಿಂದಂಥ ಆಹಾರ, ಮತ್ತು ತುಂಬ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅದು ಸಹಿತ ಕಡಿಮೆ ಆಗುತ್ತೆ. 1 ತಿಂಗಳು ತೊಗೊಂಡ್ರೆ ಸಾಕು. ಈ ಡ್ರಿಂಕ್ಸ್ ತೊಗೊಂಡ್ರ ಜೊತೆಗೆ ಸ್ವಲ್ಪ ನೀವು ಎಕ್ಸಸೈಸು ಮಾಡಬೇಕಪ್ಪ. ಸುಮ್ಮನೆ ಡ್ರಿಂಕ್ಸ್ ತೊಗೊಂಡು ಮೇಡಮ್ ವೆಯ್ಟ್ ಲಾಸ್ ಆಗಲಿಲ್ಲ ಅಂದ್ರಲ್ಲ, 1 ತಿಂಗಳಲ್ಲಿ ನಿಮಗೆ 8-10 ಕೆಜಿ ಕಡಿಮೆ ಆಗುತ್ತೆ. ನೀವು 1 ತಿಂಗಳು ತೊಗೊಂಡ್ರೆ ಆಮೇಲೆ ತೊಗೊಳಕ್ಕೆ ಹೋಗಬೇಡ್ರಿ. ಮತ್ತೆ ಬೇಕಾದರೆ ಗ್ಯಾಪ್ ಕೊಟ್ಟು ಒಂದು 15 ದಿವಸ ಮತ್ತೆ ಇದನ್ನು ಕಂಟಿನ್ಯೂ ಮಾಡಿ. ಸ್ವಲ್ಪ ಹೆಂಗಿದ್ರು ಅಂದರೆ ರನ್ನಿಂಗ್ ಮಾಡಿ. ರನ್ನಿಂಗ್ ಮಾಡೋದ್ರಿಂದ ಬೇಗ ಫ್ಯಾಟ್ ಬರ್ನ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ವಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಂಜೆ ಟೈಮಲ್ಲಿ ವಾಕಿಂಗ್ ಮಾಡಿದ್ರೆ ಇನ್ನೂ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ, ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ವಿನಃ ವೆಯ್ಟ್ ಲಾಸ್ ಆಗೋದಿಲ್ಲ. ಆದಷ್ಟು ಮಾರ್ನಿಂಗ್ ಬೇಗ ಎದ್ದು ನೀವು ವಾಕಿಂಗ್, ರನ್ನಿಂಗ್, ಎಕ್ಸಸೈಸ್ ಈ ಥರದ್ದೆಲ್ಲ ಮಾಡಬೇಕು. ಯೋಗ ಮಾಡಿದ್ರಿಂದನು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪ್ರಾಣಾಯಾಮ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಇದರಿಂದನು ತುಂಬ ನಿಮಗೆ ಫ್ಯಾಟ್ ಬರ್ನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ನೀವು ಡಯಟ್ ಹೇಗೆ ಮಾಡಬೇಕು, ಯಾವ ರೀತಿ ಊಟ ತಿಂಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಇವಾಗಲೇ ಈ ಕ್ಷಣದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ, ಯಾಕಂದರೆ ನಾ ರಿಲೀಸ್ ಮಾಡೋದಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.